ಗೆ ಸ್ವಾಗತ. ನನ್ನ ಭಾಗ್ಯಶ್ರೀ ಸುನ್ಗಾರ್. ಭೂಲೋಕದ ಉದ್ಧಾರಕ್ಕೆಂದು ಬಂದು ದೈವತ್ವವನ್ನ ನಿರೂಪಿಸಲು ಮುಗುಳ್ಕೋಡದ ಎಲ್ಲ ಲಿಂಗ ದೇವರು ಹಲವು ಪವಾಡಗಳನ್ನ ಮಾಡಿದ್ದಾರೆ. ಹುಕ್ಕೇರಿ ತಾಲೂಕಿನ ಅಮ್ಮನ್ಗಿಯಲ್ಲಿ ಕೆಲಕಾಲ ಇದ್ದ ಎಲ್ಲ ಲಿಂಗ ದೇವರ ಪವಾಡ ಕಂಡು ಪೂಜಾರಿಯೊಬ್ಬ ದೆವ್ವ ಅಂತ ಓಡಿ ಹೋಗಿದ್ದ. ನೆಲದ ಮೇಲಿರದೆ ಅಂತರದಲ್ಲಿಯೇ ಸಮಾಧಿ ಸ್ಥಿತಿಯಲ್ಲಿದ್ದ ಮುತ್ಯಾನನ್ನ ಕರಿ ಇರುವೆಗಳು ಮುತ್ತಿಕೊಂಡು ಕಂಬಳಿ ಹೊದ್ದಂತಾಗಿತ್ತು. ದೆವ್ವ ಎಂದು ಬಂದ ಗ್ರಾಮಸ್ಥರ ಕಣ್ಣಿಗೆ ಕಂಡ ಅದ್ಭುತ ಪವಾಡವೇನು, ತೋರಿಸ್ತೀವಿ ಬನ್ನಿ. ಸ್ಮಶಾನದಂತಿದ್ದ ಜಾಗದಲ್ಲಿ ಭೂ ಕೈಲಾಸವನ್ನೇ ನಿರ್ಮಿಸಿರುವ ಮುಗುಳುಕೋಡದ ಶ್ರೀ ಯಲ್ಲಾಲಿಂಗ ದೇವರು ತಮ್ಮ ಸಂಚಾರದ ಸಮಯದಲ್ಲಿ ಅನೇಕ ಪವಾಡಗಳನ್ನ ಮಾಡಿದ್ದಾರೆ. ಯಲ್ಲಾಲಿಂಗ ದೇವರು ತಮ್ಮ ಸಂಚಾರದ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಅಮ್ಮನ್ಗಿ ಗ್ರಾಮಕ್ಕೆ ಬರುತ್ತಾರೆ. ಅಮ್ಮನ್ಗಿ ಹೊರವಲಯದ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ವಾಸ್ತವ್ಯ ಹೂಡಿದ ಅವರು ದೇವಸ್ಥಾನದ ಮಧ್ಯದಲ್ಲಿರುವ ಬಾವಿಯಲ್ಲಿ ಸ್ನಾನ ಮಾಡುವುದು, ಗುಡಿಯಲ್ಲಿ ಕುಳಿತು ಜಪ ಮಾಡುವುದನ್ನು ಮಾಡುತ್ತಿದ್ದರು. ಆಹಾರಕ್ಕಾಗಿ ಹೊಲಗಳಲ್ಲಿ ರಾಶಿ ಮಾಡಿ ಉಳಿದಂತಹ ಕಾಳುಗಳನ್ನು ಕಮಂಡಲದಲ್ಲಿ ನೆನೆ ಹಾಕಿ ತಿನ್ನುತ್ತಿದ್ದರು. ಮಹಾತ್ಮರು ಶರೀರ ಬದುಕುವುದಕ್ಕಾಗಿ ತಿನ್ನುತ್ತಿದ್ದರೆ ಹೊರತು ತಿನ್ನುವುದಕ್ಕಾಗಿ ಅಲ್ಲ. ಯಲ್ಲಾಲಿಂಗ ದೇವರು ಯಾರೊಂದಿಗೂ ಮಾತನಾಡದೆ ದೇವಸ್ಥಾನದ ಮೂಲೆಯಲ್ಲಿ ಕುಳಿತು ಜಪ ಮಾಡುತ್ತಿದ್ದರು. ಮಲ್ಲಿಕಾರ್ಜುನ ದೇವಸ್ಥಾನದ ಅಂದಿನ ಪೂಜಾರಿಗಳು ಒಂದೆರಡು ಬಾರಿ ಮುತ್ಯನನ್ನ ಮಾತನಾಡಿಸಿದರು. ಶಿವನಾಮ ಸ್ಮರಣೆಯಲ್ಲಿ ಮಗ್ನರಾಗಿರುತ್ತಿದ್ದ ಯಲ್ಲಾಲಿಂಗ ಪ್ರಭುಗಳು ಯಾವುದೇ ಪ್ರತಿಕ್ರಿಯೆ ನೀಡುತ್ತಿರಲಿಲ್ಲ. ಒಂದು ದಿನ ನಸುಕಿನ ವೇಳೆ ಯಲ್ಲಾಲಿಂಗ ಪ್ರಭುಗಳು ಗರ್ಭಗುಡಿಯಲ್ಲಿ ಜಪದಲ್ಲಿ ಮಗ್ನರಾಗಿದ್ದ ವೇಳೆ ಪೂಜಾರಿ ಬರುತ್ತಾನೆ. ಗರ್ಭಗುಡಿಯೊಳಗೆ ಕತ್ತಲು ಇದ್ದಿದ್ದರಿಂದ ಪೂಜಾರಿಗೆ ಏನು ಕಾಣುವುದಿಲ್ಲ. ದೇವರ ಮುಂದಿನ ದೀಪ ಹಚ್ಚಿದ ಕೂಡಲೇ ದೀಪದ ಬೆಳಕಿನಲ್ಲಿ ಪೂಜಾರಿಗೆ ಯಲ್ಲಾಲಿಂಗ ದೇವರು ಜಪಕ್ಕೆ ಕುಳಿತಿದ್ದ ಭಂಗಿ ನೋಡಿ ಭಯದಿಂದ ಚಿಟ್ಟನೆ ಚೀರಿ ಅಲ್ಲಿಂದ ಓಡಿ ಹೋಗುತ್ತಾನೆ. ಊರೊಳಗೆ ಸುದ್ದಿ ಮುಟ್ಟಿಸಿದ ಪೂಜಾರಿ, ದೇವಸ್ಥಾನದಲ್ಲಿರೋದು ಯಾವುದು, ಸಾಧುವೋ ಅಥವಾ ದೆವ್ವವೋ, ನನಗೆ ಭಯವಾಗುತ್ತಿದೆ ಎಂದು ಗ್ರಾಮದ ಹಿರಿಯರು ಹಾಗೂ ಅಮ್ಮನ್ಗಿ ಗ್ರಾಮದ ಪ್ರಮುಖ ಹಿರಿಯರಾಗಿದ್ದ ರಾಮನಗೌಡರೊಂದಿಗೆ ದೇವಸ್ಥಾನಕ್ಕೆ ಮರಳಿ ಬರುತ್ತಾರೆ. ದೇವಸ್ಥಾನದ ಗರ್ಭಗುಡಿಯೊಳಗೆ ಇಣುಕಿ ನೋಡಿದ ರಾಮನಗೌಡರು ಹಾಗೂ ಉಳಿದ ಗ್ರಾಮಸ್ಥರಿಗೆ ದೊಡ್ಡ ಅಚ್ಚರಿ ಕಾದಿತ್ತು. ಜಪಕ್ಕೆ ಕುಳಿತಿದ್ದ ಯಲ್ಲಾಲಿಂಗರ ದೇಹ ನೆಲದಿಂದ 3 ಅಡಿ ಎತ್ತರದಲ್ಲಿತ್ತು. ಪ್ರಭುಗಳ ಮೈತುಂಬ ಕಪ್ಪು ಇರುವೆಗಳು ಮುತ್ತಿಕೊಂಡಿದ್ದವು. ಒಂದರ್ಥದಲ್ಲಿ ಇರುವೆಗಳಿಂದ ಕಂಬಳಿ ಹೊದಿಸಿದಂತಾಗಿತ್ತು. ಯಲ್ಲಾಲಿಂಗ ದೇವರು ಯಾವುದೇ ಆಧಾರವಿಲ್ಲದೆ ಅಂತರದಲ್ಲಿ ಕುಳಿತು ಧ್ಯಾನ ಮಾಡುತ್ತಿದ್ದ ದೃಶ್ಯ ಎಲ್ಲರಿಗೂ ಅಚ್ಚರಿಯ ಜೊತೆಗೆ ಭಯಭಕ್ತಿಯನ್ನು ಉಂಟು ಮಾಡಿತ್ತು. ಈ ಸಂದರ್ಭದಲ್ಲಿ ಕೆಲವರು ಎಚ್ಚರಿಸೋಣ ಎಂದರೆ ಇನ್ನೂ ಕೆಲವರು ಬೇಡ, ಪೂಜ್ಯರ ಧ್ಯಾನಕ್ಕೆ ಭಂಗ ತಂದರೆ ಶಾಪ ನೀಡಿಯಾರು ಎಂದರು. ಹೀಗಾಗಿ ಯಲ್ಲಾಲಿಂಗ ಪ್ರಭುಗಳು ತಾವಾಗಿಯೇ ಎದ್ದು ಬರುವವರಿಗೆ ಭಕ್ತಿಯಿಂದ ಕಾಯಲು ಗ್ರಾಮಸ್ಥರು ನಿರ್ಧರಿಸಿದರು. ಮರುದಿನ ದೇವಸ್ಥಾನದ ಗರ್ಭಗುಡಿಯಲ್ಲಿ ಬೆಳಕು ಮೂಡಿದಂತಾಯಿತು. ಯಲ್ಲಾಲಿಂಗ ದೇವರು ಸಮಾಧಿ ಸ್ಥಿತಿಯಿಂದ ಹೊರಬಂದಿದ್ದರು. ಕೂಡಲೇ ಯಲ್ಲಾಲಿಂಗ ದೇವರ ಬಳಿ ಹೋದ ಗ್ರಾಮಸ್ಥರು, ಮುತ್ಯ, ತಾವು ಸಾಕ್ಷಾತ್ ಮಲ್ಲಿಕಾರ್ಜುನನ ಅಪರಾವತಾರವೇ ಇದ್ದೀರಿ ಎಂದು ಕಾಲು ಮುಗಿಯುತ್ತಲೇ ಯಲ್ಲಾಲಿಂಗ ದೇವರಿಗೆ ಮುತ್ತಿಕೊಂಡಿದ್ದ ಇರುವೆಗಳನ್ನು ಚಾಡಿಸಿದರು. ಇರುವೆಗಳು ಕಚ್ಚಿರುವ ಸ್ಥಿತಿಯಲ್ಲೇ ಇದ್ದಿದ್ದರಿಂದ ನಿಧಾನವಾಗಿ ಇರುವೆಗಳನ್ನು ತೆಗೆದ ಗ್ರಾಮಸ್ಥರು, ದೇವ, ನೀವು ಇದೇ ಅಮ್ಮನ್ಗಿ ಗ್ರಾಮದಲ್ಲಿ ನೆಲೆಸಬೇಕು, ಯಾವ ಜನ್ಮದ ಪುಣ್ಯವೂ ಗೊತ್ತಿಲ್ಲ, ನೀವು ನಮ್ಮೂರಿಗೆ ಬಂದಿದ್ದೀರಿ, ನೀವು ಹೇಳುವ ಹಾಗೆ ಸಕಲ ವ್ಯವಸ್ಥೆ ಮಾಡುವುದಾಗಿ ಹೇಳಿದರು. ಆದರೆ ಮುಂದೆ ಮುಗುಳಕೋಡಕ್ಕೆ ಹೋಗಿ ನೆಲೆಸುವ ಸಂಕಲ್ಪದ ಹಿನ್ನೆಲೆಯಲ್ಲಿ ಯಲ್ಲಾಲಿಂಗ ದೇವರು ಒಪ್ಪಿಕೊಳ್ಳದೆ ಕೆಲ ದಿನಗಳ ಕಾಲ ಅಮ್ಮನಿಗೆಯಲ್ಲಿ ಉಳಿದರು. ಯಲ್ಲಾಲಿಂಗ ದೇವರ ಈ ಪವಾಡ ಸುತ್ತಮುತ್ತಲಿನ ಗ್ರಾಮಗಳಿಗೆ ಹಬ್ಬುತ್ತಿದ್ದಂತೆ ಸಾವಿರಾರು ಜನ ದೇವರ ದರ್ಶನ ಪಡೆದು ಪುನೀತರಾದದ್ದಲ್ಲದೆ ಯಲ್ಲಾಲಿಂಗ ದೇವರು ಹಲವರ ರೋಗ ರುಜಿನ ಸೇರಿದಂತೆ ಜನರ ಸಂಕಷ್ಟಗಳನ್ನು ದೂರ ಮಾಡಿದರು. ಇಂದಿಗೂ ಕೂಡ ಅಮ್ಮನ್ಗಿ ರಾಮನಗೌಡರ ವಂಶಸ್ಥರು ಮುಗುಳ್ಕೋಡ ಮಠದ ಪ್ರಮುಖ ಕಾರ್ಯಗಳ ಜವಾಬ್ದಾರಿ ಹೊತ್ತು ಮುನ್ನಡೆಯುತ್ತಿದ್ದಾರೆ. ಇಂತಹ ಸಾವಿರಾರು ಪವಾಡ ಮಾಡಿರುವ ಯಲ್ಲಾಲಿಂಗ ದೇವರ ಮತ್ತೊಂದು ವಿಶೇಷ ಪವಾಡದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಿಗ್ ನ್ಯೂಸ್ ಕನ್ನಡ. ಇದು ಉತ್ತರ ಕರ್ನಾಟಕದ ನಂಬರ್ 1 ಚಾನೆಲ್.